ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಈಗ ನಮ್ಮ ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದೇ ರೀತಿ ಮುಂದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆ ಬರೋಣ. ಸೊ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಟೈಟಲ್ ಮತ್ತು ತಂಬ್ನೇಲ್ ನೋಡಿ. ಸೊ ಹೌದು, ಮೋದಿಯವ್ರ ಕಡೆಯಿಂದ 3 ತಿಂಗಳು ರೀಚಾರ್ಜ್ ಫ್ರೀ ಅಂತೇಳಿ ಸೊ ವಾಟ್ಸಪ್ನಲ್ಲಿ ತುಂಬಾ ಲಿಂಕ್ ಶೇರ್ ಮಾಡ್ತಾ ಇದ್ದಾರೆ. ಸೊ ಇದು ರಿಯಲ್ಲಾ ಫೇಕಾ? ಸೊ ರಿಯಲ್ ಆಗಿದೆ, ಯಾವ ರೀತಿ ರೀಚಾರ್ಜ್ನ ತೊಗೊಳ್ಳೋದು ಮತ್ತು ಫೇಕ್ ಆಗಿದೆ, ಯಾಕೆ ಈ ರೀತಿ ಶೇರ್ ಮಾಡ್ತಾ ಇದ್ದಾರೆ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2 ತಿಂಗಳ ಹಿಂದೆ ಸೊ ಅಂಬಾನಿಯವ್ರ ಬರ್ತಾರಿಗೆ ಫ್ರೀ ರೀಚಾರ್ಜ್ ಅಂತೇಳಿ ಈ ಥರ ಲಿಂಕ್ನ ಕಳಿಸ್ತಾ ಇದ್ರು. ಸೊ ಅದೇ ರೀತಿಯೋಗ ಮೋದಿಯವ್ರಿಗೆ 2024ಕ್ಕೆ ವೋಟ್ ಮಾಡಿ ಅಂತೇಳಿ ಸೊ ಈ ರೀತಿ ಲಿಂಕ್ನ ಕಳಿಸಿದ್ದಾರೆ. ಸೊ ನೀವೇನಾದರೂ ವೋಟ್ ಮಾಡಿದರೆ ನಿಮಗೆ 3 ತಿಂಗಳು ರೀಚಾರ್ಜ್ ಫ್ರೀ ಕೊಡ್ತೇವೆ ಅಂತೇಳಿ ಸೊ ಈ ಲಿಂಕ್ನಲ್ಲಿದೆ. ನೋಡ್ತಾ ಇರ್ಬೋದು ನೀವೇ, PM ನರೇಂದ್ರ ಮೋದಿ ಗಿವಿಂಗ್ 3 ಮಂತ್ಸ್ ಫ್ರೀ ರೀಚಾರ್ಜ್ ಆಲ್ ಇಂಡಿಯಾ ಯೂಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡೋ ಬನ್ನಿ ಸೊ ಏನಾಗುತ್ತೆ ಅಂತೇಳಿ. ಹಾಗೆ ಕೆಳಗಡೆ ಇನ್ನೊಂದು ಏನು ಕೊಟ್ಟಿದ್ದಾರಪ್ಪ ಅಂದರೆ ಸೊ 31 ಅಕ್ಟೋಬರ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಏನು ಬರುತ್ತೆ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರೋದು BJP ಫ್ರೀ ರೀಚಾರ್ಜ್ ಯೋಜನಾ, ಫ್ರೀ ಅನ್ಲಿಮಿಟೆಡ್ ರೀಚಾರ್ಜ್ ಫಾರ್ 3 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಗೆಟ್ ಫ್ರೀ ರೀಚಾರ್ಜ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಮತ್ತೆ ನೆಕ್ಸ್ಟ್ ಈ ಥರ ಒಂದು ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಳ್ದಾದ್ಮೇಲೆ ನೋಡ್ತಾ ಇರೋದು ಈ ಥರ ಬರುತ್ತೆ, ಸೊ ಥ್ಯಾಂಕ್ಸ್ ವಿ ಆಲ್ರೆಡಿ ಚೆಕ್ಡ್ ಅಂತ ಬರ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಅದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರೋದು ಸೆಲೆಕ್ಟ್ ಯುವರ್ ಸಿಮ್ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ದು ಯಾವ ಸಿಮ್ ಅಲ್ಲ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಜಿಯೋ ಸಿಮ್ ಅನ್ನೋದು, ಸೊ ಜಿಯೋ ಸಿಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಆದಮೇಲೆ ಕೆಳಗಡೆ ನೋಡಿ ಎಂಟರ್ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈಗ ನಾನು ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ. ಸೊ ಫೋನ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕಾಣಿಸ್ತಾ ಇಲ್ಲ, ಸೊ ಅದ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ. ಸೊ ಮತ್ತೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಳ್ದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಆಕ್ಟಿವಿಂಗ್ ಯುವರ್ 3 ಮಂತ್ಸ್ ಫ್ರೀ ರೀಚಾರ್ಜ್ ಅಂತ ಬಂದು ಸೊ ಎರಡು ಲಿಂಕ್ ಪ್ರೊಸೆಸ್ ಆಗ್ತವೆ. ಸೊ ಫಸ್ಟ್ ಒಂದು ಪ್ರೊಸೆಸ್ ಆಯಿತು. ಸೊ ನೆಕ್ಸ್ಟ್ ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ವಾಟ್ಸಪ್ ಸಿಂಬಲ್ ಬರ್ತಾ ಇದೆ. ಸೊ ನೋಡಿ ಇಲ್ಲೇ ಮೇಲ್ಗಡೆ ಒಂದಿಷ್ಟು ಏನೋ ಕೊಟ್ಟಿದ್ದಾರೆ, ಸೊ ಓದ್ತೀನಿ ಏನಂತ ಹೇಳಿ. ಸೊ ಏನು ಕೊಟ್ಟಿದ್ದಾರಪ್ಪ ಅಂದರೆ ಮೇಲ್ಗಡೆ, ಸೊ ನೀವೇನಾದರೂ ಇದನ್ನ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಂಬರ್ನ ಎಲ್ಲ ಹಾಕಿದ್ದಾದ್ಮೇಲೆ ಸೊ ನೀವು 10 ಜನಕ್ಕೆ ಶೇರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೀವು ಶೇರ್ ಮಾಡಿದ್ದಾದ್ಮೇಲೆ ಸೊ ನಿಮಗೆ ರೀಚಾರ್ಜು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಬರುತ್ತೆ ಇಲ್ಲೋ ಅನ್ನೋದ್ರೆ ಕಂಪ್ಲೀಟಾಗಿ ಫೇಕ್ ವೆಬ್ಸೈಟ್ ಇದು. ಸೊ ಯಾವುದೇ ರೀತಿ ನಿಮಗೆ ರೀಚಾರ್ಜ್ ಬರೋಂಗಿಲ್ಲ. ಮತ್ತು ಈ ರೀತಿ ಯಾಕಪ್ಪ ಶೇರ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಸೊ ರೀಚಾರ್ಜ್ ಬರುತ್ತೆ ನಾವು ಶೇರ್ ಮಾಡಿದರೆ ಅಂತ ಅಂದ್ಕೊಂಡು ತುಂಬಾ ಜನ ಶೇರ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಶೇರ್ ಮಾಡಿದ್ರೆ ಯಾವುದೇ ರೀತಿ ಯೂಸ್ ಇಲ್ಲ. ಮತ್ತು ಈ ಲಿಂಕ್ನ ಜನರೇಟ್ ಮಾಡಿದವ್ರಿಗೆ ಏನಪ್ಪ ಯೂಸ್ ಅಂದರೆ ಎರಡು ರೀತಿಯಾಗಿ ದುಡ್ಡನ್ನ ಮಾಡ್ಕೊತಾರೆ. ಯಾವ ರೀತಿಯಪ್ಪ ಅಂದರೆ ಫಸ್ಟ್ ಒಂದು, ಸೊ ನಿಮ್ಮ ಡಾಟಾ ಎಲ್ಲ ಶೇರ್ ಮಾಡಿ ಸೊ ಬೇರೆಯವ್ರಿಗೆ ಮಾರಾಟ ಮಾಡಿ ದುಡ್ಡನ್ನ ಮಾಡ್ತಾರೆ. ಇದರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ಒಂದೊಂದು ವೆಬ್ಸೈಟ್ ಇರ್ತವೆ, ಸೊ ನೀವು ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮ್ಮ ಫೋನ್ ಎಲ್ಲ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀಸನಿಂದ ಸೊ ಈ ಥರ ಲಿಂಕ್ ಮೇಲೆಲ್ಲ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಸೊ ಈಗ ನೀವು ಆಲ್ರೆಡಿ ಏನಾದರೂ ನಂಬರ್ ಹಾಕಿದ್ರೆ ಅಂದರೆ ಸೊ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಈ ರೀತಿ ಮುಂದೆ ಬರೋ ಲಿಂಕ್ ಮೇಲೆಲ್ಲ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಸೊ ಇವಾಗ ನೀವು ಯಾವ ರೀತಿ ಅವ್ರು ದುಡ್ಡು ಮಾಡ್ಕೊತಾರಪ್ಪ ಅಂತ ಹೇಳ್ತೀನಿ. ಸೊ ಫಸ್ಟ್ ಒಂದು ನಿಮ್ಮ ಡಾಟಾ ಎಲ್ಲ ಶೇರ್ ಮಾಡಿ. ಸೊ ಯಾವ ರೀತಿಯಪ್ಪ ಅಂದರೆ ಸೊ ನೀವು ಯಾವುದೇ ಆ್ಯಪ್ನ ಯೂಸ್ ಮಾಡ್ತಾ ಇರೋಂಗಿಲ್ಲ. ಸೊ ರಮ್ಮೆ ಆಗಿರ್ಬೋದು, ಬೇರೆ ಬೇರೆ ಬೆಟ್ಟಿಂಗ್ ಆ್ಯಪ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಶಾಪಿಂಗ್ ಆ್ಯಪ್ಸ್ ಆಗಿರ್ಬೋದು, ನೀವು ಯಾವುದೇ ರೀತಿ ಡೌನ್ಲೋಡ್ ಮಾಡಿರೋಂಗಿಲ್ಲ. ಸೊ ಅಂದರೂ ಕೂಡ ನಿಮಗೆ ನಾರ್ಮಲ್ ಮೆಸೇಜ್ ಬರ್ತಾ ಇರುತ್ತೆ, ಸೊ ನೀವು 10 ಲಕ್ಷ ಗೆದ್ದಿದ್ದೀರಾ, 1 ಲಕ್ಷ ಗೆದ್ದಿದ್ದೀರಾ ಅಂತ. ಸೊ ಅದು ಹೇಗಪ್ಪ ಅವ್ರಿಗೆ ನಂಬರ್ ಸಿಗುತ್ತೆ ಅಂದರೆ ಸೊ ಈ ರೀಸನಿಂದ ಅವ್ರಿಗೆ ನಂಬರ್ ಸಿಗೋದು. ಸೊ ಇಲ್ಲಿ ನಂಬರ್ ಹಾಕಿರ್ತಿಲ್ಲ, ಸೊ ಇವನ್ನೆಲ್ಲ ನಿಮಗೆ ಅವರು ಮಾರಾಟ ಮಾಡಿಕೊಂಡು ಸೊ ದುಡ್ಡನ್ನ ಮಾಡ್ಕೊತಾರೆ. ಅದಕ್ಕಾಗಿ ನೀವು ಸೊ ಈ ರೀತಿ ವೆಬ್ಸೈಟ್ನಲ್ಲಿ ನೀವು ಯಾವುದೇ ರೀತಿ ಲಿಂಕ್ನ ಶೇರ್ ಮಾಡೋಕೆ ಹೋಗ್ಬಿಡಿ. ಮತ್ತು ಲಿಂಕ್ ಶೇರ್ ಆಗಿರ್ತಾವಲ್ಲ, ಸೊ ಅಲ್ಲಿ ನಂಬರ್ ಕೂಡ ಹಾಕೋಕೆ ಹೋಗ್ಬಿಡಿ. ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇವಾಗ ನಿಮಗೆ ಫಸ್ಟ್ ಒಂದು ಗೊತ್ತಾಯಿತು, ಸೊ ಫಸ್ಟ್ ಒಂದು ಯಾವ ರೀತಿ ಅವರು ದುಡ್ಡನ್ನ ಮಾಡ್ಕೊತಾರೆ ಸೊ ನಮ್ಮ ಡಾಟಾನ ಎಲ್ಲ ಶೇರ್ ಮಾಡಿ ಅಂತೇಳಿ. ಸೆಕೆಂಡ್ ಒಂದು ಏನಪ್ಪ ಅಂದರೆ ಸೊ ಅವ್ರು ನೀವು ವೆಬ್ಸೈಟ್ನ ಓಪನ್ ಮಾಡ್ಕೊತಿರಲ್ಲ, ಸೊ ಅವ್ರಿಗೆ ಯಾವಾಗ ದುಡ್ಡು ಬರುತ್ತೆ, ಸೊ ನೀವು ಅವರ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಸೊ ನಿಮ್ಮ MBನ ಯಾವ ರೀತಿ ಖರ್ಚು ಮಾಡ್ತಿರಲ್ಲ ಆ ವೆಬ್ಸೈಟ್ಗೆ, ಸೊ ಅದರಿಂದ ಅವ್ರಿಗೆ ದುಡ್ಡನ್ನ ಬರುತ್ತೆ. ಅದಕ್ಕಾಗಿ ಅವರು ಶೇರ್ ಮಾಡೋಕೆ ಹೇಳ್ತಾರೆ. ಸೊ ಹೆಚ್ಚಿಗೆ ಜನ ಶೇರ್ ಮಾಡಿದಷ್ಟು ಹೆಚ್ಚಿಗೆ ಜನ ಅವ್ರ ವೆಬ್ಸೈಟ್ನ ಯೂಸ್ ಮಾಡ್ತಾರೆ, ಸೊ ಅವಾಗ ಅವ್ರು ಕೂಡ ದುಡ್ಡು ಬರುತ್ತೆ. ಆ ರೀಸನಿಂದ ಅವರು ಶೇರ್ ಮಾಡೋ ಆಪ್ಷನ್ನ ಇಟ್ಟಿದ್ದಾರೆ. ಸೊ ನೀವು ಶೇರ್ ಮಾಡಿ ನಿಮಗೆ ದುಡ್ಡು ಬರುತ್ತೆ ಮತ್ತು ನಿಮಗೆ ರೀಚಾರ್ಜ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ರೀಸನಿಂದ ನೀವು ಯಾವುದೇ ರೀತಿ ಶೇರ್ ಮಾಡೋಕೆ ಹೋಗಬೇಡಿ. ಸೊ ಇವೆಲ್ಲ ಕಂಪ್ಲೀಟಾಗಿ ಫೇಕ್ ಆಗಿರುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅವ್ರು ರೀಚಾರ್ಜ್ ಬರುತ್ತೆ ಅಂದ್ಕೊಂಡು ಶೇರ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಾವು ವಿಡಿಯೋ ಮಾಡಿದ್ದು. ಸೊ ನನ್ನ ಗ್ರೂಪ್ನಲ್ಲಿ ತುಂಬಾ ಜನ ಶೇರ್ ಮಾಡಿದ್ರು, ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ಸೊ ಯಾಕಪ್ಪ ಲಿಂಕ್ ಶೇರ್ ಮಾಡ್ತಾ ಇದ್ದಾರೆ ಮತ್ತು ನಮಗೆ 3 ತಿಂಗಳು ರೀಚಾರ್ಜ್ ಫ್ರೀ ಬರುತ್ತೆ ಇಲ್ಲ ಅಂತೇಳಿ. ನಿಮಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರು ಹೊಸ್ತಾ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.